ಇದರೆ ನಾನು ಕಾಂಗ್ರೆಸ್ ನಾಯಕರುಗಳು ದಂಡ ದಂಡೆ ಹೋಗ್ತಾ ಇದೆ ನೋಡ್ತಾ ಇದೀನಿ ಇಡೀ ರಾಜ್ಯದಲ್ಲಿ ಇಲ್ಲಿ ನನ್ನ ಏಕಾಂಗಿ ಹೋರಾಟ ನನ್ನ ಪಕ್ಷದ ಕಾರ್ಯಕರ್ತರ ಜೊತೆ ದಂಡ ದಂಡೆ ಹೋಗಿ ತುಮಕೂರು ಕೋಲಾರ ದೊಡ್ಡಬಳ್ಳಾಪುರದಲ್ಲಿ ಮೈಸೂರಿನಲ್ಲಿ ನೆನ್ನೆ ಮಂಡ್ಯದಲ್ಲಿ ಅವರ ಕಾರ್ಯಕ್ರಮದ ಯಶಸ್ಸು ಎಷ್ಟು ಮಟ್ಟಿಗೆ ಆಗಿದೆ ಅದು ಪ್ರಜಾಧ್ವನಿ ಅಲ್ಲ ಜನತಾ ಧ್ವನಿ ಅದು ಅದು ಏಕೆಂದ್ರೆ ಅವರು ಹೆಚ್ಚಿಗೆ ಮಾತಾಡಿದ್ರೆ ಜನತಾದಳದ ಮೇಲೆ ಬಿಜೆಪಿ ಅವರು ಕಾಂಗ್ರೆಸ್ ಅವರು ಮಾತಾಡಿದ್ದು ಜನತಾ ದಳದ ನಾಯಕ ಕುಮಾರಸ್ವಾಮಿ ಬಗ್ಗೆನೇ ಮಾತಾಡಿದ್ದಾರೆ ಎಲ್ಲಾ ನಾಯಕರುಗಳು ಕುಮಾರಸ್ವಾಮಿ ಬದನೆ ಮಾಡವರೆ ಅದು ಪ್ರಜಾಧ್ವನಿಗಿಂತ ಹೆಚ್ಚಾಗಿ ಪ್ರಜೆಗಳ ಸಮಸ್ಯೆಗಳಿಗೆ ಮಾತಾಡಬೇಕಾದಂತ ಕಾಂಗ್ರೆಸ್ ಅವರು ಪ್ರಜಾಧ್ವನಿ ಹೆಸರಿಟ್ಟು ಪ್ರಜೆಗಳ ವಿಷಯಗಳನ್ನು ಬಿಟ್ಟು ಕುಮಾರಸ್ವಾಮಿ ಬದನೆ ಮಾಡಿರದೆ ಧ್ವನಿಯಲ್ಲಿ ಅಂದ್ರೆ ಅದು ಕುಮಾರ ಧ್ವನಿ ಆಗಿದೆ ಕುಮಾರ ಧ್ವನಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು ನನ್ನ ಅಭಿಪ್ರಾಯದಲ್ಲಿ ಆ ಭಾಗದಲ್ಲಿ ಅವರ ಸಭೆಗಳಲ್ಲಿ ಮಾತಾಡಿರೋದು ನೋಡಿದಾಗ ನಂತರ ಒಂದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಪದೇ ಪದೇ ಜನಗಳನ್ನ ಕಾರ್ಯಕರ್ತರನ್ನ ಏನೋ ನಾವು ಡಿಸ್ಟರ್ಬ್ ಮಾಡಬಹುದು ಅಂತ ತಿಳ್ಕೊಂಡಿರಬಹುದು ಶಿವಕುಮಾರ್ ಅವರು ಕಾಂಗ್ರೆಸ್ ಅಧ್ಯಕ್ಷರು ಒಂದು ಮಾತು ಹೇಳ್ತೀನಿ ಅವರಿಗೆ ಜನತಾ ದಳ ಮುಂದಿನ ದಿನಗಳಲ್ಲಿ ಇದು ಕರ್ನಾಟಕಕ್ಕೆ ಸೀಮಿತ ಅಲ್ಲ ಅವರ ಹೇಳ ಪ್ರಕಾರ ನಾಲ್ಕು ಜಿಲ್ಲೆ ಮಾತ್ರ ಇದ್ರ ಶಕ್ತಿ ಅಂತ ಏನ್ ಹೇಳ್ತಾರೆ ಈ ಚುನಾವಣೆ ಇಡೀ ರಾಜ್ಯದ ಉದ್ದಗಲಕ್ಕೂ ಜನತಾ ದಳದ ಶಕ್ತಿ ಇವತ್ತು ಪ್ರಾರಂಭ ಆಗಿದೆ ಮೂರ್ನಾಲ್ಕು ಜಿಲ್ಲೆಯಲ್ಲಿ ಇದ್ದಂತ ಶಕ್ತಿ ಇಡೀ ರಾಜ್ಯದಾದ್ಯಂತ ಜನತಾ ದಳದ ಧ್ವನಿ ಜನತಾ ದಳದ ಶಕ್ತಿ ವೃದ್ಧಿ ಆಗ್ತಾ ಇದೆ ಜನತಾ ದಳವನ್ನು ವಿಸರ್ಜನೆ ಮಾಡ್ತೀನಿ ಅಂತ ಹೇಳಿದಿನ ಚುನಾವಣೆ ಆದ್ಮೇಲೆ ನಾನು ನಾಡಿನ ಜನತೆ ಮುಂದೆ ಹೇಳಿರೋದು ಈ ಬಾರಿ ಐದು ವರ್ಷದ ಆಡಳಿತವನ್ನ ನನಗೆ ಕೊಟ್ಟರೆ ನಾಡಿನ ಜನತೆ ಆಶೀರ್ವಾದ ಮಾಡಿದರೆ ಈ ಪಂಚರತ್ನ ಯೋಜನೆಗಳೇನಿದೆ ಈ ಯೋಜನೆಗಳ ಮುಖಾಂತರ ಪ್ರತಿ ಕುಟುಂಬಗಳ ಬದುಕಿಗೆ ಒಂದು ದೊಡ್ಡ ಭವಿಷ್ಯವನ್ನ ಪರಿವರ್ತನೆ ತಂದುಕೊಡದೇ ಇದ್ದರೆ ಈ ಬಡತನವನ್ನ ಹೋಗಲಾಡಿಸದೇ ಇದ್ದರೆ ಈ ಪಕ್ಷ ವಿಸರ್ಜನೆ ಮಾಡ್ತೀನಿ ಅಂತ ಹೇಳಿರೋದು ಐದು ವರ್ಷದ ಸಂಪೂರ್ಣ ಸರ್ಕಾರ ಕೊಟ್ಟು ನಾನು ಕೆಲಸದಲ್ಲಿ ವಿಫಲನಾದಾಗ ಮಾತ್ರ ಪಾಪ ಅವ್ರಿಗೆ ಕನ್ನಡ ಬರೆದಿದ್ರೆ ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿ ಯಾಕೆಂದ್ರೆ ಈಗ ಅವರು ಕನ್ನಡ ಬಿಟ್ಟುಬಿಟ್ಟವ್ರೆ ಬೇಕಾದಂತ ಶ್ಲೋಕಗಳು ಹೇಳ್ಕೊಂಡು ಹೋಗ್ತಾರೆ ಕೆಲವು ಕಡೆ ಯಾರೋ ಬರ್ಕೊಟ್ಟಿರ್ತಾರೆ ಉರು ಹೊಡ್ಕೊಂಡು ಹೇಳ್ತಾರೆ ಶ್ಲೋಕನ ನೋಡಿದೀನಿ ಅವರಿಗೆ ಏನಾದ್ರೂ ನಾನು ಮಾತಾಡಿರೋದು ಅರ್ಥ ಆಗದೆ ಇದ್ರೆ ಅವ್ರು ಯಾವ್ದು ಟೀಮ್ ಇಟ್ಕೊಂಡವರಲ್ಲ ಈಗ ನಾಲ್ಕೈದು ಟೀಮ್ ಇಟ್ಕೊಂಡವ್ರೆ ಒಂದ್ ಟೀಮ್ ಅಲ್ಲ ಬರ್ಕೊಡಕ್ಕೆ ಆ ನಾಲ್ಕೈದು ಟೀಮ್ಗಳೇನು ಇಟ್ಕೊಂಡವ್ರೆ ಅವ್ರ ಹತ್ರ ಒಂಥರ ಕ್ಯಾಸೆಟ್ ತರಿಸ್ಕೊಂಡು ಆನ್ ಮಾಡಿ ಕುಮಾರಸ್ವಾಮಿ ಏನ್ ಹೇಳ್ತಾ ಇದ್ದಾನೆ ಅಂತಕ್ಕಂಥದನ್ನ ಒಂದ್ಸಲ ಇನ್ನೊಂದ್ಸಲ ಕೇಳ್ಕೊಳ್ಳಿ ಪಾಪ ಅವರು ಶಿವಕುಮಾರ್ ಅವರು ನಾನು ಜನತಾ ದಳವನ್ನ ನಾಳೆ ವಿಸರ್ಜನೆ ಮಾಡ್ತೀನಿ ಅಂತ ಹೇಳಿಲ್ಲ ಜನತಾ ದಳಕ್ಕೆ ಸಂಪೂರ್ಣ ಬಹುಮತ ಕೊಟ್ಟು ಈ ನಾಡಿನ ಜನತೆ ನಾನು ಈ ನಾಡಿನ ಜನತೆಗೆ ಕೊಟ್ಟಂತ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತರದೇ ಇದ್ರೆ ಪಕ್ಷ ವಿಸರ್ಜನೆ ಮಾಡ್ತೀನಿ ಅಂದಿದ್ದೇನೆ ನನಗೆ 70-80 ಸೀಟು ಕೊಟ್ಟು 90 ಸೀಟ್ ಕೊಟ್ಟು ಇನ್ನೊಬ್ರು ಹಂಗ್ನಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋದ್ರೆ ನಾನು 45 ಸೀಟಲ್ಲಿ ಇಲ್ಲ ಅದು ಹೇಳ್ಬಿಡ್ತೀನಿ ಇವರ ಜನ ನೆನ್ನೆ ಹೇಳ್ಕೊಂಡ್ರಲ್ಲ ಯಾವ್ದಲ್ಲ ನೋಡಿದೆ ಅಯ್ಯೋ ಇಲ್ಲ ಯಾವ್ದೋ ಪತ್ರಿಕೆಯಲ್ಲೂ ಬರೆದಿದ್ದೀರಿ ಇದೆಂತದೋ ಯಾವ ಇದೆ ಯಾವ್ದು ಇದು ಅದು ಯಾವ ಇಂಟೆಲಿಜೆನ್ಸ್ ಗೊತ್ತಿಲ್ಲ ಅವ್ರಿಗೇನೋ ಸರ್ಕಾರದ ಇಂಟೆಲಿಜೆನ್ಸ್ ಅಂತ ಬರ್ಕೊಂಡಿದ್ದೀರಪ್ಪ ಅದನ್ನು ಜೆಡಿಎಸ್ಗೆ ಈಗಿರ್ತಕ್ಕಂಥ 30 ಬಿಜೆಪಿ 60 ಕಾಂಗ್ರೆಸ್ 60-58 ಅಂತ ತೋರ್ಸವ್ರೆ ಸದ್ಯ 30 ತೋರ್ಸವ್ರೆ ಈಗ ಅವ್ರು ನೋಡಿದ್ರೆ ಕಾಂಗ್ರೆಸ್ ತರ ನೋಡಿದ್ರೆ 20-22 ಅಂದವ್ರೆ ನಮ್ಮ ಮಹಾನ್ ಸುಳ್ಳಿನ ರಾಮಯ್ಯ ಸುಳ್ಳಿನ ರಾಮಯ್ಯ ಹೇಳೋದು 20-22 ಯಾವ್ದು ಇಂಟೆಲಿಜೆನ್ಸ್ ಅಂತ ಇವತ್ತು ಪತ್ರಿಕೆಯಲ್ಲಿ 30 ಅಂತ ಬರ್ಕೊಂಡಿದ್ದೀರಿ ಇನ್ನು ಮೂರು ಪಕ್ಷಕ್ಕೆ ತಲೆನೋವಾಗಿರೋದು 75 ಕ್ಷೇತ್ರದಲ್ಲಿ ಅಂತ ಇನ್ನು ಹೋಗ್ಲಿ ಅವ್ರು ಹೇಳೋ ಪ್ರಕಾರ ಹೋದ್ರು ಆ 75ರಲ್ಲ ಒಂದ್ 20 ಗೆಲ್ಲಲ್ವಾ ಒಂದ್ 45-50ಕ್ಕಂತೂ ಬರ್ತೀನಿ ಅವ್ರು ಹೇಳೋ ಪ್ರಕಾರ ನನ್ನ ಅನಾಲಿಸಿಸ್ ಇರಲಿ ಆಗ ನಾನು ಪಕ್ಷ ವಿಸರ್ಜನೆ ಮಾಡಕ್ಕಾಯ್ತದ ಜನ ಕೊಟ್ಟ ಮಾತನ್ನ ಆಗ ನಾನು ಉಳಿಸ್ಲಿಕ್ಕೆ ಆಗಲ್ಲ ಅದನ್ನ ನಾನು ಹೇಳ್ತಾ ಇರೋದು ನಾನು ಉಳಿಸ್ಕೋಬೇಕು ಅಂದ್ರೆ ಸ್ಪಷ್ಟ ಬಹುಮತ ಕೊಡಿ ಅಂತ ಹೇಳಿ ಅದಕ್ಕೆ ಅಯ್ಯೋ ಈಗ ಕುಮಾರಸ್ವಾಮಿ ಅವರೇ ವಿಸರ್ಜನೆ ಮಾಡ್ತೀನಿ ಅಂತ ಹೇಳಿದ್ರೆ ಪಾರ್ಟಿನ ಈ ಚುನಾವಣೆ ಆದ್ಮೇಲೆ ಅಲ್ಲಿ ಹಾಕಿರ್ತೀರಿ ಬನ್ನಿ ನಮ್ ಜೊತೆಗೆ ಬನ್ನಿ ನಮ್ ಜೊತೆಗೆ ಇದನ್ನ ಬದ್ನೆ ಮಾಡ್ಕೊಂಡು ಹೊರಟವ್ರು ಇವರು ಕಾಂಗ್ರೆಸ್ನ ಅಧ್ಯಕ್ಷರು ಅದಕ್ಕೆ ನನ್ನ ಕಾರ್ಯಕರ್ತರಿಗೆ ಇದನ್ನ ಸ್ಪಷ್ಟವಾಗಿ ನಾಡಿನ ಜನತೆಗೆ ನಿಮ್ ಮುಖಾಂತರ ಹೇಳ್ತಾ ಇದ್ದೇನೆ ಪಕ್ಷ ವಿಸರ್ಜನೆ ಪ್ರಶ್ನೆ ನಾನು ಸ್ವತಂತ್ರ ಸರ್ಕಾರವನ್ನ ಜನತೆ ಕೊಟ್ಟು ಈ ನಾಡಿನ ಜನತೆಯ ಬದುಕನ್ನ ಸರಿಪಡಿಸಿಕೊಡದೇ ಇದ್ರೆ ಜನತಾದಳ ಆಗ ವಿಸರ್ಜನೆ ಮಾಡ್ತೀನಿ ಅಂದಿದ್ದೇನೆ
जनता जनर बदुकन्नु सरिपडिसतक्कंत शक्ति ನನ್ನಲ್ಲಿದೆ ಆ ಶಕ್ತಿನ ಬಳಕೆ ಮಾಡ್ಕೊಳ್ಳಿ ಅಂತ ಜನತೆ ಹೇಳ್ತಾ ಇದ್ದೆ ನಾನು ಈ ಪಕ್ಷ ಈ ಚುನಾವಣೆ ಆದ ನಂತರ ಬರಿ 3-4 ಜಿಲ್ಲೆ ಅಂತ ಏನು ಹೇಳಿದ್ದಾರೆ ಚುನಾವಣಾ ಫಲಿತಾಂಶ ರಾಜ್ಯದಾದ್ಯಂತ ಈ ಪಕ್ಷಕ್ಕೆ ಬಾರಿ ಬರುತ್ತದೆ ಇದು ಈ ಪಕ್ಷ ಮುಂದಿನ ದಿನಗಳಲ್ಲಿ ಸುಳ್ಳಿನ ರಾಮಯ್ಯನವರಿಗೂ ಹೇಳ್ತೀನಿ ಶಿವಕುಮಾರ್ಗೂ ಹೇಳ್ತೇನೆ ಈ ಪಕ್ಷ ಬರಿ ಕರ್ನಾಟಕ ಸೀಮಿತ ಆಗಲ್ಲ ದೇಶದಲ್ಲಿ ಯಾವ ಜಯಪ್ರಕಾಶ್ ನಾರಾಯಣ್ ಎಮರ್ಜೆನ್ಸಿ ವಿರುದ್ಧ ಅವರು ಸಂಘಟನೆ ಮಾಡಿ ಅವತ್ತು ಕಾಂಗ್ರೆಸ್ ವಿರುದ್ಧ ಜನತಾ ಪಾರ್ಟಿಯನ್ನ ಅವತ್ತು ಕಟ್ಟಿದ್ದಾರೆ ಎಲ್ಲರನ್ನು ಜೊತೆಗೂಡಿಸಿ ಆ ಕೆಲಸ ಕರ್ನಾಟಕದಿಂದ ಈ ಚುನಾವಣೆ ನಂತರ ಈ ಜನತಾ ಪಕ್ಷ ಅಂತಕಂತದ್ದು ಈ ಜೆಡಿಎಸ್ ಅಂತಕಂತದ್ದು ಇಡಿ ದೇಶದಲ್ಲಿ ಬೆಳಗ್ತದೆ ದೇಶದ ಜನ ತಿರುಗು ನೋಡ್ತಾರೆ ಆ ರೀತಿಯ ಒಂದು ಸವಾಲನ್ನು ಸ್ವೀಕಾರ ಮಾಡಿ ಹೊರಟಿದ್ದೇನೆ ಪಕ್ಷ ವಿಸರ್ಜನೆ ಮಾಡಲಿಕ್ಕೆ ನಾನು ದಿರಿ 18 ಗಂಟೆ ಕೆಲಸ ಮಾಡ್ತಾ ಇಲ್ಲ ಇದನ್ನ ಕಾಂಗ್ರೆಸ್ನ ಮಾನಭಾವರಿಗೆ ಹೇಳ್ತೀನಿ ಮೊದಲು ನಿಮ್ಮ ಪರಿಸ್ಥಿತಿ ಏನಾಗಿದೆ ಇಡಿ ದೇಶದಲ್ಲಿ ಹೋಗ್ಬಿಟ್ಟಿದ್ದೀರಿ ಕರ್ನಾಟಕದ ಏನೋ 60 50 70 ಸೀಟು ಗೆದ್ದಿದ್ದೀರಿ ಅದು ಕಳ್ಕತ್ತೀರಿ ಎಚ್ಚರಿಕೆ ನನ್ನ ಮುಖಕ್ಕೆ ಹೋಗಿ ಜನತಾಳದ ಬಗ್ಗೆ ಲಘುವಾಗಿ ಮಾತನಾಡಿ 20 ಸೀಟು ಕಳ್ಕತ್ತೀರಿ ಮುಂದಿನ ಚುನಾವಣೆ ನನಗೆ ಗೊತ್ತಿದೆ ಏನಿದೆ ಈ ರಾಜ್ಯ ಜನರ ಮಾಡಿ ಬಿಡ್ತ ಪದೇ ಪದೇ ನಮ್ಮನ್ನ ಯಾಕೆ ಕೆಡಕ್ತೀರಿ ಕಷ್ಟಪಟ್ಟು ಕೆಲಸ ಮಾಡ್ಕಳಿ ಜನಗಳಿಗೆ ಅದೇಂತದು 200 ಯೂನಿಟ್ ಉಚಿತ ಇದು ಕಚಿತ 2000 ಇದನ್ನ ಹೇಳ್ಕತ್ತಿದ್ರಲ್ಲ ಅದನ್ನಾದರೂ ಭಜನೆ ಮಾಡ್ಕೊಂಡು ಹೋಗಿ ಕುಮಾರಸ್ವಾಮಿ ಹೆಸರು ಹೇಳಿದಷ್ಟು ನಿಮಗೆ ನನ್ನ ಟೀಕೆ ಮಾಡಿದಷ್ಟು ಬರಸಿಟ್ಟು ಬರಲ್ಲ ಆ ಉಚಿತ ಕಚಿತ ಆದರೂ ಹೇಳ್ಕೊಂಡು ಹೋಗಿ ಆಗಲೇ ಒಂದು 4 ಸೀಟ್ ಹೆಚ್ಚಿಗೆ ಗೆದ್ದಕತ್ತಿರಿ ಯಾಕೆ ನಾನು ಸುಮ್ಮನೆ ಕೆಣಕ್ತಿರಿ ಪದೇ ಪದೇ ನಾನು ಭಜನೆ ಮಾಡದೆ ತಿಂದನ್ನ ಅರಗಲ್ವೆ ಕುಮಾರಸ್ವಾಮಿ ಇದು ಜನತಾ ಹೇಳಿದ ಹೆಸರನ್ನ ನೀವು ಹೇಳದೆ ಹೋದ್ರೆ ಅರಗಲ್ವ ತಿಂದನ್ನ ನಿಮಗೆ ಇದನ್ನ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಕಾಂಗ್ರೆಸ್ ನಾಯಕರಿಗೆ ಅದರಿಂದ ಇಲ್ಲಿ ಪ್ರಶ್ನೆ ನನ್ನ ದುಡಿಮೆ ನನ್ನ ಹೋರಾಟ 123 ಸ್ಥಾನ ಗೆಲ್ಲಬೇಕು ಅಂತಕಂತ ಇಟ್ಕೊಂಡು ನಾನು ಹೊರಟಿದ್ದೇನೆ ಈ ಬಾರಿ ನಾನು ಆ ಗುರಿಯನ್ನ ಮುಟ್ತೇನೆ ಅಂತಕಂತ ಸಂಪೂರ್ಣ ವಿಶ್ವಾಸ ನನಗಿದೆ।